Oh, 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 è un barrio. ಎನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೋ ಇರಲಾರರು. ನಮ್ಮಣ್ಣನಾದ ಸ್ವರ್ಣ ಲಂಕಾಧೀಶ್ವರ ರಾಮ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ನನ್ನ ದಂಡ ಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಷಣ್ಮುಖಾಸುರನು ಸೂರ್ಯದೇವನನ್ನು ಕುರಿತು ಗೌರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ದಿನಗಳಿಂದ ಋತೋಪಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮಾಧ್ಯಮಾಂಶಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಂಭುಕಾಸುರ ಎಲ್ಲಿರ್ಬೇಕಂದ? ಆ ತಪೋವನದಲ್ಲಿರುವನು. ಅಯ್ಯೋ ಮಗನೇ ಶಂಭುಕಾಸುರ, ಹೆತ್ತ ಒಡನಿಗೆ ಕಿಚ್ಚಿಟ್ಟ ಯಾಕಂದ? ಯಾರೋ ಪಾಪಿಗಳು ನನ್ನ ಸುಕುಮಾರ ಶಿರಶ್ಚೇದನ ಮಾಡಿರುವಲ್ಲ. ಬಿಸಿಯಾದ ರಕ್ತ, ರುಂಡ ಮುಂಡಗಳಿಂದ ಬಿಸಿಯಾದ ರಕ್ತ ನಿಂತಿರುವುದಂತೆ ನೋಡಿದರೆ ನನ್ನ ಸುಕುಮಾರನನ್ನು ಕೊಂದ ಪಾಪಿಗಳು ಬಹಳ ದೂರವಾಗಿರಲಾರ. ಯಾರಾಗಿರಬಹುದು? ವಾಸನೆ ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡ ಕಾರಣ್ಯದಲ್ಲಿ ಮಾನವರ ವಾಸನೆ ಅವರೇನಾದರೂ ಈ ಕೃತ್ಯವನ್ನು ಸಿಗಿರಬಹುದೇ? ಯಾರೇ ಆಗಿರಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಕಸ ಕಸನಾಗಿದ್ದು ನನಗೆ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ನರಮಾಂಸವನ್ನು ತಿಂದು ಆನಂದಿಸುವನು. ಇಂದು ನಾನು ಬಂದುವೆನು ಆನಂದವ, ತಂದೆ ಹವಿಲ್ಲದೆ ತಿಂದು ಮಾಂಸವ, ತಂದೆ ಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಆಹಾ ಇಂದು ನಾನು ಓ ಇಂದು ನಾನು ಬಂದು ಆನಂದವ. ನರ ಕಣ್ಣು ಗುಡ್ಡೆಗಳ ಉರ್ದು ಸೀತಾ
ಎಷ್ಟೊಂದು ಅಷ್ಟೊಂದು ಮನೋಹರವಾಗಿ ತುಂಬಿದ ಫಲಪುಷ್ಪಗಳಿಂದಲೂ ಕಣ್ಣು ಕೋರೈಸುವ ಸರೋವರಗಳಿಂದಲೂ ಸೀತಾ ಶೂಕಪಿಕ ನಾದಗಳಿಂದಲೂ ಕೂಡಿದ ಈ ಪ್ರಕೃತಿಯ ತಂಗಾಳಿಯಿಂದಲೇ ನಮ್ಮ ಮನಸ್ಸಿನ ಕ್ಲೇಶಗಳೆಲ್ಲವನ್ನೂ ಕಳೆಯುವಂತಹ ಈ ಅಂದವಾದ ತಾಣವೇ ಪಂಚವಟಿ. 14 ವರ್ಷಗಳ ವನವಾಸವನ್ನ ಅರಮನೆಯಲ್ಲಿ ಹಂಸ ತೋಲಿಕಾ ತಲ್ಪದ ಮೇಲೆ ಕುಳಿತು ಮೃಷ್ಟಾನ್ನವನ್ನು ಸವಿಯುತ್ತಾ ಅನೇಕ ದಾಸ ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಾ ಆನಂದದಿಂದಿರಬೇಕಾದ ನಿನ್ನ ಈ ಕಾನನಲ್ಲಿ ಕಾನನಕ್ಕೆ ಕರತಂದನಲ್ಲ ಎಂಬ ಬೇಸರ ಉಂಟೆ ಸ್ವಾಮಿ? ಎಂತಹ ಮಾತನ್ನು ಹೇಳುತ್ತಿರುವೆ? ಪತಿಯ ಸೇವೆ ಪರಮೇಶ್ವರ ಸೇವೆ, ಇಲ್ಲಿ ಹಂಸತೋಲಿಕಾ ತಲ್ಪವಿಲ್ಲದಿದ್ದರೂ ದರ್ಭಾಸನಕ್ಕೇನು ಕಡಿಮೆ ಇಲ್ಲ. ಅದು ಅಲ್ಲದೆ ನೀವಿರುವ ಈ ಸುಂದರವಾದ ಸ್ಥಳವೇ ಪಂಚವಟಿ ಮಹಾಕ್ಷೇತ್ರವಲ್ಲಿ ಪ್ರಾಣೇಶ್ವರ ಸ್ವಾಮಿ. ನಿಜ ಸೀತ, ಶುಭ ದಿನ ಹೊಸ ಸ್ವಾಮಿ. ಸೀತ ಪ್ರಾಣೇಶ್ವರ ಜಾನಕಿ, ಆಶಾ ಜೀವನ ಶುಭ ದಿನ
ಸೀರೆ ಮಾತು ಸತ್ಯ. ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರವಾಗಿ ನಿರ್ಮಿಸಿರುವನು. 14 ವರ್ಷಗಳ ವನವಾಸವನ್ನ ನಾವು ಆನಂದದಿಂದ ಇಲ್ಲಿಯೇ ಕಳೆಯಬಹುದು. ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರಲೇ ಇಲ್ಲವಲ್ಲ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಈ ಖಡ್ಗವಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿದ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಅವನಿಗೆ ಕೊಡಲಷ್ಟರಲ್ಲಿ ಆತನಿಂದ ನಾನೇ ಪಡೆದು ಈ ಖಡ್ಗದಿಂದ ಆ ರಾಕ್ಷಸನನ್ನು ಸಂಹರಿಸಿಬಿಟ್ಟನು. ಖಡ್ಗವು ಸಂಹರಿಸಿದೆಯಾ? ಓಹೋ, ಸಂಹರಿಸಿದನು ಅಣ್ಣ. ಚಿಂತೆ ಇಲ್ಲ. ಆ ಖಡ್ಗವು ನಿನ್ನ ರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇರಲಿ. ಫಲಗಳನ್ನು ಪರ್ಣಶಾಲೆಯಲ್ಲಿ ಹಾಗೇ ಆಗಲಿ ಅಣ್ಣ. ಸಮೀಪದಲ್ಲೋ ನರವಾಸನೆ ಬರ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಇಲ್ಲಾರೋ ಇರೋರು ನರರು, ಓರ್ವ ಸ್ತ್ರೀ ಓರ್ವ ಪುರುಷ ಇಬ್ಬರನ್ನು ಹಾಗೆ ಹಿಡಿದು ಅದನ್ನು ಆ ಶಿರಸ್ಸುಗಳನ್ನೇ ಕರ ಕರಕ್ಕೆಂದು ಹೋಗಿದ್ದು ನುಂಗಿ ನಂತರ ದೇಹವನ್ನು ಶತಚಿದ್ರವನ್ನಾಗಿ ಮಾಡಿ ಒಂದೇ ಬಾರಿಗೆ ಆಪರೇಷನ್ ಮಾಡಿಕೊಂಡು ಬಿಡುವನು. ಎಷ್ಟೊಂದು ಸುಂದರನಾಗಿರುವನು. ಇಂತಹ ಸುರಸುಂದರನಾಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕಾಣದಲ್ಲಿ ಎಲ್ಲಿಯೂ ನೋಡಿಯೇ ಇರಲಿಲ್ಲ. ಏನಾದರೂ ಆಗಲಿ ಇವನನ್ನು ಮಾತ್ರ ಬಿಡಬಾರ್ದು. ಈತನ ಲಗ್ನವಾಗಲೇಬೇಕು. ನನ್ನನ್ನು ಒರೆಸುವನೇ ಹೆದರಿ ಓಡಿ ಹೋಗಿ ಬಿಟ್ಟರೆ ಆದ್ದರಿಂದ ಮಾಯಾರೂಪಿಂದ ಪ್ರತ್ಯಕ್ಷ ನಾನೀಗ 18 ವರ್ಷದ ಯವನವತಿಯಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ನನ್ನ ಮಗನಾದ ಶಂಭುಕಾಸುರನು ಎಲ್ಲಿಯಾದರೂ ಹಾಳಾಗಿ ಹೋಗಲಿ. ಈ ಸುಂದರಾಂಗನನ್ನು ಒರೆಸಿದರೆ ಈತನ ಹಾಗೆ ಕರ್ರಗಿರುವ 10 ಮಕ್ಕಳನ್ನು ಒಂದೇ ಸಾರಿ ಅಡೆಯಬಹುದು. ಈ 3 ಲೋಕಕ್ಕೂ ಸುಂದರಿಯು ತಾನೇ ಅಲ್ಲವೇ? ಸುಂದರಿಯರು
ಸ್ವರೂಪದಿಂದ ನೋಡುತ್ತಿರುವೆನು. ಈ ಘೋರಾರಣ್ಯದಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಇಷ್ಟೊಂದು ಆನಂದವಾಗಿರುವರಲ್ಲ. ಇರಲಿ, ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಮನೋಹರ, ಪ್ರಿಯಕರ, ಅರಹರ, ಸ್ವಲ್ಪ ಇತ್ತ ಬರಬರ. ಯಾರಮ್ಮ ನೀನು? ಅಮ್ಮ ಏನ ಬೇಡ. ನಿನ್ನ ಊರು ಯಾವುದು? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ಎಲ್ಲವನ್ನೂ ಹೇಳ್ತಾರೆ, ಆದ್ರೆ ನನ್ನನ್ನು ಅಮ್ಮ ಎಂದು ಮಾತ್ರ ಕರೆಯಬೇಡ. ಸುಂದರಾಂಗ, ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಎಂದು ಕರೆಯುವರು. ರಕ್ಕಸಿಯೇ, ನಾನು ನಿನ್ನ ಕಣ್ಣಿ ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣುತ್ತಿಲ್ಲ, ಆದರೂ ನೀನು ರಕ್ಕಸಿಯಲ್ಲವೇ? ಆದರೂ ನಾನು ಸುಂದರವಾಗಿಲ್ಲವೇ? ನೋಡಮ್ಮ, ನನ್ನಿಂದ ಏನಾಗಬೇಕು? ನೀನೇ ಆಗಬೇಕು. ಏನಾಗಬೇಕಮ್ಮ? ನೀನು ನನ್ನನ್ನು ವರಿಸಬೇಕು. ಇಲ್ಲಮ್ಮ, ನಾನು ಏಕಪತ್ನಿ ವ್ರತಸ್ಥನು. ನನಗೆ ಪರಸ್ತ್ರೀಯರು ಸಹೋದರಿಯರ ಸಮಾನ. ಪ್ರಿಯ, ಹಾಗಾದರೆ ಒಂದು ಕೆಲಸವನ್ನು ಮಾಡು, ಅವಳನ್ನು ಬಿಟ್ಟು ಬಿಡು, ನನ್ನನ್ನು ಕಟ್ಟಿಗೋ, ಆಗಲೂ ನೀನು ಏಕಪತ್ನಿ ವ್ರತಸ್ಥನೆ. ಇಲ್ಲ, ನಿನ್ನ ವ್ರತಭಂಗವಾಗುವುದಿಲ್ಲ. ನಾನು ಅಗ್ನಿ ಸಾಕ್ಷಿಯಾಗಿ ಈಕೆಯನ್ನು ಕೈ ಹಿಡಿದಿದ್ದೇನೆ. ನನಗೆ ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ, ವಾಯು ಸಾಕ್ಷಿಯಾಗಿ ನನ್ನ ಕೈಯನ್ನಿಡಿ, ತಣ್ಣಗಿರೋಣ ಇಬ್ಬರು. ನೋಡಮ್ಮ, ವಾಯು ಸಾಕ್ಷಿಯಾಗಿ ಯಾರು ಯಾರನ್ನೂ ಕೈ ಹಿಡಿಯು. ನಾನು ಹಿಡಿಯುತ್ತೇನೆ. ಇಲ್ಲಮ್ಮ. ನೋಡು ತಾಯಿ, ನಾನಿಲ್ಲಿಗೆ ಓರ್ವನೇ ಬಂದಿಲ್ಲ, ನನ್ನ ಸಹೋದರನಾದ ಲಕ್ಷ್ಮಣನು ಬಂದಿರುವನು. ಅಲ್ಲಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೋ. ಓಹೋ, ನಿನ್ನ ಸಹೋದರನು ಬಂದಿರುವನೇ? ಹೌದು ತಾಯಿ. ಆತನಿಗೆ ಲಗ್ನವಾಗಿಲ್ಲವೇ? ಆಗಿದೆ. ಆದರೆ ಪತ್ನಿ ಬಂದಿಲ್ಲವೇ? ಆದರೆ ಇಲ್ಲಿಗೆ ಓರ್ವನೇ ಬಂದಿರುವನು. ಆಹಾ, ನಿನಗೆ ಮಾತ್ರ ಬೆಚ್ಚಗೆ ಪತ್ನಿ ಬೇಕು, ಪಾಪ ಅವನಿಗೆ ಬೇಡವೇ? ಆಗಲಿ, ಅವನು ಸುಂದರವಾಗಿರುವನೇ? ಬಹಳ ಸುಂದರವಾಗಿರುವನು. ಹೋಗು ತಾಯಿ. ಪ್ರಿಯಾ, ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸೇ ಬರುತ್ತಿಲ್ಲ, ನೀನೇ ವರಿಸು ಪ್ರಿಯ. ನಿನಗೆ ಲಗ್ನವಾಗಬೇಕು ಬೇಡವೋ? ಬೇಕೇ ಬೇಕು ಪ್ರಿಯ. ಹೋಗಬೇಕೆ? ಆ ಪಾರ್ಶ್ವದಲ್ಲಿರುವನು ಅಲ್ಲಿಗೆ ಹೋಗಿ ನೋಡು. ಹೋಗಲೇಬೇಕು. ಹೋಗು ತಾಯಿ. ಮನೋಹರ, ಮನೋಹರ, ಕಾಣುತ್ತಿಲ್ಲವಲ್ಲ ಸುಂದರಾಂಗನು. ಇರಲಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡುವಿರಿ. ಆತನು ಹೇಳಿದಂತೆ ಈತನು ಸುರಸುಂದರಾಂಗನೇ ಸರಿ ಅಲ್ಲ? ಇಂದಿನಿಂದಲೇ ಇಷ್ಟೊಂದು ಸುಂದರವಾಗಿರುವುದಲ್ಲ ಈತನ ದೇಹ, ಇನ್ನು ಮುಂದಿನಿಂದ ಇನ್ನೆಷ್ಟು ಸುಂದರವಾಗಿರುವನು. ಈತನು ಸುಂದರಾಂಗನೇ ಸರಿ. ಯಾರು ನೀನು ಶುಭಾಂಗಿ? ನಾನು ಪ್ರಿಯಾ. ಪ್ರಿಯಾ? ಯಾರು ನಿನ್ನ ಪ್ರಿಯಾ? ನಿನ್ನ ದೇಶ ಯಾವುದು? ನಿನ್ನ ಊರೇನು? ನನ್ನಿಂದ ಏನಾಗಬೇಕು? ನೀನು ಇಲ್ಲಿಗೆ ಬರಲು ಕಾರಣವೇನು? ಹೇಳಲೇ? ಹೇಳು. ಪ್ರಿಯಾ, ಆಕಾಶದಂತಹ ಈ ನಿನ್ನ ಮುಖ ಕಮಲದಲ್ಲಿ ನಕ್ಷತ್ರದಂತಹ ಕಣ್ಣುಗಳು, ಅವಳದಂತಹ ತುಟಿಗಳು, ದಾಳಿಂಬೆ ಕಾಳಿನಂತಹ ಹಲ್ಲುಗಳು, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಈ ನಿನ್ನ ಎದೆ, ಹಾಗೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ನನ್ನನ್ನು ನೋಡು ಪ್ರಿಯಾ, ಹಾಗೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಈ ನಿನ್ನ ತೆಳ್ಳನೆಯ ಹೊಟ್ಟೆ, ಹಾಗೆ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಪಾದಗಳು ಪ್ರಿಯ, ಹೊಟ್ಟೆ ಕೆಳಗೆ ನೆಟ್ಟಗೆ ನಿಂತಿರುವ ಈ ನಿನ್ನ ಪಾದಗಳು, ಇದನ್ನು ನಾನು ನೋಡಿ ಮೋಹಿತಳಾಗಿ ಬಂದಿರನು. ಬಾ ಪ್ರಿಯ, ನನ್ನನ್ನು ವರಿಸು. ದೂರ ನಿಲ್ಲು ತಾಯಿ, ನನ್ನಿಂದ ಏನಾಗಬೇಕು? ನೀನೇ ನನಗೆ ಆಗಬೇಕು ಪ್ರಿಯ. ನೀನು ಯಾರು ತಾಯಿ? ಲಂಕಾಧಿಪತಿ ರಾವಣೇಶ್ವರನ ಏಕೈಕ ಸಹೋದರಿಯಾದ ನನ್ನನ್ನು ಶೂರ್ಪನ ಕಾಯಿ ಎಂದು ಕರೆಯುವರು. ಓಹೋ, ರಕ್ಕಸಿ? ನಾನು ನಿನ್ನ ಕಣ್ಣಿಗೆ ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣುತ್ತಿಲ್ಲ, ಆದರೂ ನೀವು ರಕ್ಕಸಿಯರಲ್ಲವೇ? ಆದರೂ ನಾನು ಸುಂದರವಾಗಿಲ್ಲವೇ? ಇರಬಹುದು, ಈಗ ನನ್ನಿಂದ ಏನಾಗಬೇಕು? ಪ್ರಿಯಾ, ಈ ನಿನ್ನ ರೂಪರೇಖೆಗಳನ್ನು ನೋಡಿ ನಾನು ಮೋಹಿಸಿ ಬಂದಿರು. ಬಾ ಪ್ರಿಯಾ, ನನ್ನನ್ನು ವರಿಸು. ನೋಡು ತಾಯಿ, ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ, ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನೂ ಬಂದಿರುವನು. ನೀನು ಅವನ ಬಳಿಗೆ ಹೋಗು, ನಿನ್ನ ಕಾರ್ಯವು ನೆರವೇರುವುದು. ಪ್ರಿಯಾ,
ನಾನು ಮೊದಲು ಅಲ್ಲಿಗೆ ಹೋಗಿನೇ ಬಂದಿದ್ದು. ಏನು, ನೀನು ನಮ್ಮ ಅಗ್ರಜನ ಮಳಿಗೆ ಹೋಗಿ ಬಂದೆಯಾ? ಹಾಗಾದ್ರೆ ನೀನು ನನಗೆ ಹತ್ತಿಗೆ ಆಗಬೇಕು. ನಮಸ್ಕಾರ, ಎದ್ದೇಳಿ. ಹೋಗಿದ್ದೆ ಅಷ್ಟೇ, ಕೆಲಸ ಕಾರ್ಯ ಯಾವುದು ಆಗಲಿಲ್ಲ ಪ್ರಿಯ. ಹೋದ ಮಾತ್ರಕ್ಕೆ ಹತ್ತಿಗೆ ಆಗುವಿನೇ, ಮತ್ತೇನಾಗುವುದು? ಆತನು ಹೇಳಿದನು, ನಾನು ಏಕಪತ್ನಿ ರಥಸ್ಥನು, ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಿರುವನು, ತಮ್ಮನ ಸಂಗಡ ಪತ್ನಿ ಬಂದಿಲ್ಲ, ಅವನು ನನ್ನ ನಿನ್ನನ್ನು ಒರಿಸುವನು, ಹೋಗು ಎಂದು ಹೇಳಿದನು. ಹಾಗೆ ಹೇಳಿದನೆ? ಹಾ, ಹಾಗೆ ಹೇಳಿದನು. ಮತ್ತೆ ಅದಕ್ಕೆ ನೀನು ನನಗೆ ಒರಿಸು. ನೋಡಮ್ಮ, ಅಮ್ಮ, ನಾನು ಅಗ್ರಜನ ಆಜ್ಞೆ ಇಲ್ಲದೆ ಏನನ್ನೂ ಮಾಡುವುದಿಲ್ಲ. ನಾನು ರಾಮದಾಸನು. ದಾಸರ ವಂಶನ? ದಾಸರ ವಂಶ ಅಲ್ಲಮ್ಮ, ನಾನು ರಾಮದಾಸನು. ನೀನು ಈಗಲೇ ಹೋಗಿ ಅಗ್ರಜನ ಮಳಿಗೆ ಹೋಗಿ ಏನಾದರೂ ಒಂದು ಗುರುತನ್ನು ತೆಗೆದುಕೊಂಡು ಬಾ, ಮುಂದೆ ನೋಡೋಣ. ಪ್ರಿಯ, ನೀನು ರಾಮದಾಸನಾದರೆ ನಾನು ನಿನಗೆ ಪ್ರೇಮದಾಸಿ ಆಗುವೆ. ಬಾ ಪ್ರಿಯ. ಅಮ್ಮ, ನಾನು ಹೇಳಿದಂತೆ ಮಾಡು. ಮೊದಲು ನೀನು ಹೋಗಿ ಅಗ್ರಜನ ಮಳೆ ಒಂದು ಗುರುತನ್ನು ತೆಗೆದುಕೊಂಡು ಬಾ, ತದನಂತರ ನೋಡೋಣ. ನೀನು ನಾನು ಹೇಳಿದಂತೆ ಮಾಡು, ಮೊದಲು ನನ್ನನ್ನು ವರಿಸು, ಅನಂತರ ನಾನು ಏನು ಬೇಕಾದರೂ ತರುವೆನು. ನೋಡು, ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕೇ ಬೇಕು. ಹಾಗಿದ್ದರೆ ಹೋಗಿ ಗುರುತನ್ನು ತೆಗೆದುಕೊಂಡು ಬಾ. ಹೋಗಿ ಬರಲೇ? ಹೋಗಿ ಬಾ. ನಾನು ಹೋಗು ಬರೋದ್ರೊಳಗಾಗಿ ಇಲ್ಲೇ ಇರು. ನನಗಿಂತಲೂ ಸುಂದರಾಂಗಿ ಈ ಕಾಡಿನಲ್ಲಿ ಯಾರಾದರೂ ಕಂಡರೆ ಹೊರಟು ಹೋಗಬೇಡ. ಹಾ ಹಾ, ಆಯ್ತು. ಹೋಗಿ ಬರಲೇ? ಹೋಗು ಹೋಗು. ಹೋಗಲೇಬೇಕೆ? ಹೋಗಮ್ಮ. ಮನೋಹರ, ಮನೋಹರ, ಮನೋಹರ. ಪ್ರಾಣೇಶ್ವರ. ಸೀತಾ, ನಮ್ಮ ಬಳಿಗೆ ಬಂದ ಸೂರ್ಪನಕ್ಕಿಯು ಲಕ್ಷ್ಮಣನ ಬಳಿಗೆ ಹೋಗಿದ್ದಳು. ಅಲ್ಲಿ ಏನು ಅನರ್ಥವಾಗಿರುವುದು ಕಾಣನಲ್ಲ. ಅಪ್ಪ, ಅವಳು ಕೂಗುದನ್ನು ಕೇಳುತ್ತಿದ್ದಾರೆ ಪಿಶಾಚಿ. ಎಲ್ಲ ನನ್ನ ಸವತಿ, ಏನೋ ನನ್ನ ಮೇಲೆ ಚಾಡಿಯನ್ನು ಹೇಳುತ್ತಿರುವಳಲ್ಲ. ಓದೆಯ ಪಿಶಾಚಿ ಎಂದರೆ ಮತ್ತೆ ಬಂದೆ ಗವಾಕ್ಷಿಯಿಂದಾಗಿ, ಗವಾಕ್ಷಿಯಂತೆ ಪುನಃ ಹುಡುಕೊಂಡಿಲ್ಲ. ಪುನಃ ಇಲ್ಲಿಗೆ ಇರಲಿ, ಸಮೀಪಕ್ಕೆ ಹೋಗಿ ಮಾತನಾಡಿಸುವನು. ಪ್ರಿಯಾ, ಮನೋಹರ, ನಾನು ಪುನಃ ಬಂದಿರುವೆನು, ನನ್ನನ್ನು ನೋಡಿ ಅವಳನ್ನು ನೋಡಬೇಡ. ಪುನಃ ಏಕಮ್ಮ ಬಂದೆ, ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದನು ಪ್ರಿಯ. ಆತನು ಏನು ಹೇಳಿದನು? ಆತನು ಕೋಪಿಷ್ಟನು, ಗರ್ವಿಷ್ಟನು, ಪ್ರೇಮವೇ ಇಲ್ಲದವನು. ಅವನಿಗೆ ಹೋಲಿಸಿಕೊಂಡರೆ ಅನುಭವಸ್ಥ. ನೀನೇ ಪರವಾಗಿಲ್ಲ, ನನ್ನನ್ನಾದ್ರೂ ನೋಡ್ತೀಯ. ಇಲ್ಲಿ ನೋಡು. ನೋಡಮ್ಮ, ಲಕ್ಷ್ಮಣನು ಏನು ಹೇಳಿದನು ಅದನ್ನು ಮಾತ್ರ ಹೇಳು. ಅದನ್ನು ಮಾತ್ರ ಹೇಳದೆ ಆತನು ಹೇಳಿದನು, ನಾನು ರಾಮದಾಸನು, ನಮ್ಮ ಅಣ್ಣನ ಆಗ್ಲಿಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಏನಾದರೂ ಗುರುತುಗಳನ್ನು ತಂದರೆ ಮಾಡುತ್ತಾನಂತೆ. ಹೌದೌದು, ಅವನು ನನ್ನ ಆಜ್ಞಾಧಾರಕನೇ. ಇದು ನಿನ್ನ ಬೆನ್ನನ್ನು ತಿರುಗಿಸು, ಕುರುಗಳನ್ನು ಬರೆಯುವನು, ಆತನಿಗೆ ತೋರಿಸು, ನಿನ್ನನ್ನು ಒರಿಸುವನು. ಓಹೋ, ನನ್ನನ್ನು ಅವಮಾನಿಸುವನೇ? ಇಲ್ಲ ಇಲ್ಲ, ಒರಿಸುವನಮ್ಮ. ಪ್ರಿಯಾ, ಬೆನ್ನನ್ನು ಏಕೆ ತಿರುಗಿಸಬೇಕು? ನಿನ್ನ ಹಸ್ತದ ಮೇಲೆ ಬರಿ ಪ್ರಿಯಾ. ಇಲ್ಲಮ್ಮ, ನಾನು ಬರೆಯುವುದನ್ನು ಲಕ್ಷ್ಮಣನು ಮಾತ್ರ ನೋಡಬೇಕು. ಹೌದೇ? ಹೌದು. ಇನ್ಯಾರು ನೋಡಬಾರದು? ಇಲ್ಲ ಇಲ್ಲ. ಹಾಗೆ ಹಾಗೆ ಬರಿ ಪ್ರಿಯಾ. ಪ್ರಿಯಾ, ಬರೆಯೋದು ಬರಿತೀಯ? ಸ್ವಲ್ಪ ಒತ್ತಿ 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 ಬರಿ. ಆತನಿಗೆ ಕಣ್ಣು ಕಾಣುತ್ತದೆಯೋ ಇಲ್ಲವೋ? ಆಗಲಿ ನಿಲ್ಲಮ್ಮ. ಗುಂಡು ಗುಂಡಾಗಿ ಬರಿ ಪ್ರಿಯಾ. ಇದನ್ನು ತೋರಿಸು. ಇಷ್ಟು ಬೇಗ ಮುಗಿಯುತ್ತೆ? ಅವನು ನಿನ್ನನ್ನು ಅವಮಾನಿಸುವನು. ಅವಮಾನಿಸುವನೇ? ಇಲ್ಲಮ್ಮ, ಅವ ನಿನ್ನನ್ನು ಮಾನಿಸುವನು. ಪದಭೇದ ಮಾಡಿ ನೋಡು. ಅವ ನನ್ನನ್ನು ಏನೋ ಒಂದು ಮಾಡುವ. ನಾನು ಹೋಗಲೇ? ಆಗಲಿ, ಹೋಗಿ ಬಾ ತಾಯಿ. ಅಕ್ಕ ಹೇಳಮ್ಮ, ಹೋಗಿ ಬರಲೆ. ಭಾವ ಬಾ, ಬಾ ಹೋಗಿ ಬರಲೆ. ಅಲ್ಲೇ ನೋಡುವೆ ಇಲ್ಲ ಪ್ರಿಯಾ, ಇಲ್ಲಿ ನೋಡು. ಆಗಲಿ, ಹೋಗಿ ಬಾ ತಾಯಿ. ನಾನು ಬರುವುದರೊಳಗಾಗಿ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ. ಕಾರಣ? ಹೊಸದಾಗಿ ಲಗ್ನ ಮಾಡುತ್ತೇವೆ, ನಮ್ಮ ಆರ್ಭಟವನ್ನು ನೀವು ತಡೆಯುವಿರೋ ಇಲ್ಲವೋ? ಈಗಲೇ ಖಾಲಿ ಮಾಡುತ್ತೆ, ಜಾಗ ಖಾಲಿ ಮಾಡಿ. ಆಹಾ, ನನ್ನ ಮದುವೆಯಂತೆ. ಎಲ್ಲಿ ಗುರುತನ್ನು ತಂದಿರುವೆಯಾ? ತಂದಿರನು ಪ್ರಿಯಾ. ಎಲ್ಲಿ ಕೊಡು ನೋಡೋಣ. ಅದು ಕೊಡುವುದಕ್ಕೆ ಸಾಧ್ಯವಿಲ್ಲ, ತೋರಿಸಬೇಕು. ತೋರಿಸುವಾಗಾದರೆ? ನಾನು ಮೊದಲೇ ತೋರಿಸುತ್ತೇನೆ ಎಂದೆ, ನೀನೇ ಬೇಡ ಎಂದೆ. ಇಷ್ಟೊಂದು ಆತುರವೇ? ಈಗ ಗುರುತನ್ನು ತೋರಿಸಮ್ಮ. ತೋರಿಸುವನು ಪ್ರಿಯಾ. ತೋರಿಸಮ್ಮ. ನೋಡಲು ಬೇಕೆ? ನೋಡು. ಓಡಿ ಹೋಗಬಾರದು. ಇಲ್ಲ, ತೋರಿಸಮ್ಮ. ಓಹೋ, ಅಗ್ರಜನು ಸರಿ ಹಾಗೆ ಬರೆದಿರುವನು. ಏನೆಂದು ಬರೆದಿರುವನು? ಆಹಾ, ಅಗ್ರಜನು ಸರಿಯಾಗಿ ಬರೆದಿರುವನು. ಸಾರೆ ಬರದಿನ್ ಚಪರೆ ಪ್ರಿಯಾ.
ನಾನು ಹೇಳಿದಂತೆ ಕೇಳಬೇಕು. ನೀನು ಏನು ಹೇಳಿದರೂ ಕೇಳುವೆನು. ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ನಡೆದುಕೊಳ್ಳಬೇಕು. ಯಾವ ಪದ್ಧತಿ? ಛತ್ರಿ ಪದ್ಧತಿ. ಛತ್ರಿ ಪದ್ಧತಿ ಅಲ್ಲಮ್ಮ, ಕ್ಷತ್ರಿಯ ಪದ್ಧತಿ. ನನ್ನ ನಾಲಿಗೆಗೆ ಅದೆಲ್ಲ ಬರುವುದಿಲ್ಲ ಪ್ರಿಯ. ಆಯ್ತು, ನೀನು ರಕ್ಕಸಿ ಅಲ್ಲವೇ? ಹೌದಲ್ಲವೇ? ನೀನು ಹೇಳಿಕೊಟ್ಟರೆ ನಾನು ಕೇಳುವೆನು. ನೋಡು, ನಮ್ಮ ಕ್ಷತ್ರಿಯ ಪದ್ಧತಿಯಂತೆ ವಧು ವರನನ್ನು ನೋಡಕೂಡದು, ನೋಡಕೂಡದು, ಮಾತನಾಡಬಾರದು, ಮಾತನಾಡಲು ಮುಟ್ಟಲೂ ಕೂಡದು. ಇನ್ನೇನು ಮದುವೆ ಆಗ್ಬೇಕು? ನೋಡಮ್ಮ, ನಿನಗೆ ಲಗ್ನವಾಗಬೇಕೋ ಬೇಡವೋ? ಬೇಕು ಪ್ರಿಯ. ಹಾಗಿದ್ದರೆ ನಾನು ಹೇಳಿದಂತೆ ಕೇಳು. ಕೇಳುವರು ಏನು ಮಾಡಬೇಕು? ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ನಾನು ಕಟ್ಟಿಕೊಳ್ಳುವೆನು, ನೀನು ಓಡಿ ಹೋದರೆ? ನೀನು ಕಟ್ಟಿಕೊಳ್ಳಮ್ಮ, ನಿನಗೆ ಲಗ್ನವಾಗಬೇಕೋ ಬೇಡವೋ? ಕೋಪ ಮಾಡಿಕೊಳ್ಳಬೇಡ. ಆಯ್ತು, ಕಟ್ಟಿಕೋ, ಕಟ್ಟಿಕೊಳ್ಳುವೆನು. ಕುಳಿತುಕೋ. ಏಕೆ ಪ್ರಿಯ? ಕುಳಿತುಕೋ. ಪ್ರಿಯ, ಕಾಡಿನಲ್ಲಿ ಸಂಚರಿಸಿ ಸಂಚರಿಸಿ ಪಾದಗಳನ್ನ ನೋಯ್ತಿರುವುದು. ನಿನಗೆ ಲಗ್ನವಾಗಬೇಕೋ ಬೇಡವೋ? ಆಗಬೇಕು. ಆಗಿದ್ದರೆ ಕುಳಿತುಕೋ. ನಿಂತುಕೋ, ಕುಳಿತುಕೋ, ನಿಂತುಕೋ. ಇದೇನಯ್ಯ, ಕುಳಿತುಕೋ ನಿಂತುಕೋ, ಕುಳಿತುಕೋ ನಿಂತುಕೋ, ಮಲಗುವುದು ಯಾವಾಗ ಪ್ರಿಯ? ನೋಡಮ್ಮ, ನೀನು ಬಹಳ ಆತುರದಲ್ಲಿರುವೆ. ಹೌದು, ನಾನು ಹೇಳಿದಂತೆ ಕೇಳಿದರೆ ನಿನ್ನನ್ನು ಒರೆಸುವೆನು, ಇಲ್ಲದಿದ್ದರೆ ಬೇಗ ಬೇಗ ಹೇಳು, ನಾನಿಂದು ಸಾಧ್ಯವಿಲ್ಲ ಪ್ರಿಯ. ನಿದ್ದೆ ಬಂದಾಗ ಮಲಗಿದರಾಯಿತು, ಈಗ ನಾನು ಹೇಳಿದಂತೆ ಕೇಳು. ಮಣ್ಣಂಗೇಳಿ ಅಕ್ಕಮ್ಮನಿಗೆ ಹೊಯ್ಯ ಮಾಡಿ ಹೋಗಿ ಬಾ. ರೆಡಿ